ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಆರು ಸಂಖ್ಯೆ ಒಂದು ಅಬ್ರಹಮನೇ ಭಯಪಡಬೇಡ ನಾನೇ ನಿನ್ನ ಗುರಾಣಿಯು ನಿನ್ನ ಅತ್ಯಧಿಕವಾದ ಬಹುಮಾನವೂ ಆಗಿದ್ದೇನೆ ಆದಿಕಾಂಡ ಹದಿನೈದನೇ ಅಧ್ಯಾಯ ಒಂದನೇ ವಚನ ಭೂಲೋಕದ ಎಲ್ಲ ರಾಜರುಗಳ ಕೋಪ ಮತ್ತು ನಿಯಂತ್ರಣದಿಂದ ಮತ್ತು ಅವರ ಸೈನ್ಯಗಳಿಂದ ಅವನನ್ನು ಕಾಪಾಡಿ ಸಕಲವೂ ಅವನ ಒಳಿತಿಗಾಗಿಯೂ ಹಿತಕರಕ್ಕಾಗಿಯೂ ಪರಿಣಮಿಸಲು ಶಕ್ತರಾದ ದೇವರು ಅವನ ಕವಚವಾಗಿದ್ದರು ಈ ಒಂದು ಯೋಜನೆಯಲ್ಲಿ ಎಂತಹ ನೆಮ್ಮದಿಯಿದೆ ಈ ಸಂಗತಿ ಎಲ್ಲ ದುಷ್ಟತ್ವದಿಂದ ಮತ್ತು ಅದರ ಶಕ್ತಿಯಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ ಮತ್ತು ನಮ್ಮ ಕವಚ ಕೂಡ ಆಗಿದ್ದಾರೆ ಎಂಬುದನ್ನು ಜ್ಞಾಪಿಸುತ್ತದೆ ನಮ್ಮ ಕೀರ್ತನೆ ಒಂದರಲ್ಲಿ ಈ ಸಂಗತಿಯನ್ನು ಸುಂದರವಾಗಿ ವ್ಯಕ್ತಪಡಿಸಲಾಗಿದೆ ನನ್ನ ಆತ್ಮದ ಕವಚ ಬಿರುಗಾಳಿ ರೋಷ ವೇಷಗೊಂಡರೂ ನನ್ನ ವಿರುದ್ಧ ವೈರಿಗಳ ಸೈನ್ಯಗಳೇ ನಿಶ್ಚಯ ಮಾಡಿಕೊಂಡರೂ ನನ್ನ ಆಶ್ರಯದಾತ ಮತ್ತು ನನ್ನ ಕೋಟೆ ನೀನೆ ಪ್ರತಿಯೊಬ್ಬ ವೈರಿಯೂ ನಿನ್ನ ಮುಂದೆ ತಲೆಬಾಗಬೇಕು ಅಬ್ರಹಮನಿಗೆ ಇಲ್ಲಿ ಕೊಟ್ಟ ಸಮಾಧಾನವನ್ನು ಅಬ್ರಹಮನಂತೆ ನಂಬಿಕೆಯುಳ್ಳ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ ಮತ್ತು ಇದಕ್ಕೆ ಸಮನಾದ ಹೇಳಿಕೆಯನ್ನು ನಮ್ಮ ಕರ್ತನೆ ಹೊಸ ಒಡಂಬಡಿಕೆಯಲ್ಲಿ ಹೇಳಿದಂತೆ ಯೋಹನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರನೇ ವಚನದಲ್ಲಿ ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು ಮತ್ತು ನಾವಿಬ್ಬರೂ ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು ಆದುದರಿಂದ ನಮ್ಮ ಇಹಲೋಕದ ಯಾತ್ರೆಯಲ್ಲಿ ನಮ್ಮ ಮಧ್ಯೆ ಮತ್ತು ನಮ್ಮ ಸುತ್ತಲೂ ಆಕ್ರಮಿಸಿಕೊಂಡಿರುವ ಪ್ರಲೋಭನೆ ಮತ್ತು ಶೋಧನೆಗಳನ್ನು ಜಯಿಸಿಕೊಂಡು ನಂಬಿಕೆಯಿಂದ ಆಶೀರ್ವಾದದ ಬಾಧ್ಯತೆಯಿಂದ ಕಾಯ್ದಿರಿಸಲಾದ ಸೌಭಾಗ್ಯದೆಡೆಗೆ ನಡೆಯುವಾಗ ಭಕ್ತರಾದ ನಾವೂ ಕೂಡ ನಮ್ಮ ದೇವರ ನಮ್ಮ ದೇವರು ಹೇಳುವ ಭಯಪಡಬೇಡ ನಾನೇ ನಿನ್ನ ಗುರಾಣಿಯು ನಿನ್ನ ಅತ್ಯಧಿಕವಾದ ಬಹುಮಾನವು ಆಗಿದ್ದೇನೆ ಎಂಬ ಸ್ವರವನ್ನು ಗುರುತಿಸಬಹುದು